ನಾನು ಹೊರ್ಗಡೆ ಇದ್ದಾಗಲೇ ಜನನ ಸಂಪಾದನೆ ಮಾಡಿದವನು ಒಳಗಡೆ ಜನನ ಸಂಪಾದನೆ ಮಾಡಬೇಕಂತ ಒಳಗಡೆ ಹೋದವನಲ್ಲ ಜನಕ್ಕೆ ನಾನು ಏನು ಅಂತ ತಲುಸ್ಬೇಕು ಅಂತ ಒಳಗಡೆ ಹೋದವನು ಹೊರ್ಗಡೆಯಿಂದಲೇ ನಾನು ಜನನ ಸಂಪಾದನೆ ಮಾಡಿ ನಂದು ಅನ್ನೋದೊಂದು ಬ್ರ್ಯಾಂಡ್ ಕಟ್ಟಾಕಿ ಹೊರಗಡೆ ಹೋದ್ನು ಬುಲೆಟ್ ಅಂದ್ಬಿಟ್ಟು ಅದು ನಮ್ಮ ತಂದೆ ಹೆಸರು ಉಳಿಸ್ಬೇಕು ಅಂತ ಒಳಗಡೆ ಹೋದವನು ನನ್ನ ನನ್ನ ಮಾತುಗಳು ಕೆಲವ್ರಿಗೆ ಹರ್ಟ್ ಮಾಡೋದು ಕೆಲವ್ರಿಗೆ ಬೇಜಾರು ಮಾಡೋದು ಕೆಲವ್ರಿಗೆ ಮನಸ್ಥಿತಿ ಹಾಳು ಮಾಡೋದು ಅದು ನನ್ನ ಸ್ವಭಾವ ಅಲ್ಲ ಇಲ್ಲಾಂದರೆ ಅಲ್ಲಿ ಯಾರೋ ನನ್ನ ಬೈದಿ ಪಾಪ ಅವರು ಹೊರ್ಗಡೆ ಯಾರೋ ಫ್ಯಾಮಿಲಿ ಬೇಜಾರು ಮಾಡ್ಕೊಂಡು ನನ್ನ ಅದು ನನಗೆ ಬೇಕಾಗಿರಲಿಲ್ಲ ಅದಕ್ಕೆ ನಾನು ನಾನಾಗಿದ್ದೆ ಒಳಗಡೆ ಆ ಬ್ರ್ಯಾಂಡ್ನ ಹಾಗೆ ಉಳಿಸ್ಕೊಂಡು ಆಚೆ ಬಂದೆ ಖುಷಿ ಖುಷಿಯಾಗಿ ನನಗೆ ನಂಗೆ ಅನಿಸಿಲ್ಲಪ್ಪ ನಾನು ಎಲ್ಲರ ಜೊತೆ ಇದ್ದಿದ್ದರಿಂದ ನಂಗೆ ಅನಿಸಿಲ್ಲ ಅಂದರೆ ಜಾಸ್ತಿ ನಾವು ನಾನಾಗಲಿ ವಿನಯ್ ನಮೃತ ಸ್ನೇಹಿತ ಕಲಿ ಸಂತೋಷವರು ಮತ್ತು ವರ್ತರು ಸಂತೋಷವರು ಎಲ್ಲರೂ ಒಂದೇ ಕುತ್ಕೊತ ಇದ್ವಿ ಅದಕ್ಕೆ ಗ್ಯಾಂಗು ಗ್ರೂಪು ಅಂತ ಅನಿಸ್ತಿತ್ತು ಅದು ಬಿಟ್ಟರೆ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ ನನಗೇನು ಆ ಥರ ಅನಿಸಿಲ್ಲ ನಾನು ಹೊರಗಡೆ ಇದ್ದಾಗಲೇ ಜನನ ಸಂಪಾದನೆ ಮಾಡಿದವನು ಒಳಗಡೆ ಜನನ ಸಂಪಾದನೆ ಮಾಡಬೇಕಂತ ಒಳಗಡೆ ಹೋದವನಲ್ಲ ಜನಕ್ಕೆ ನಾನು ಏನು ತ ತಲುಸ್ಬೇಕು ಅಂತ ಒಳಗಡೆ ಹೋದವನು ಹೊರ್ಗಡೆಯಿಂದಲೇ ನಾನು ಜನನ ಸಂಪಾದನೆ ಮಾಡಿ ನಂದು ಬ್ರ್ಯಾಂಡ್ ಕಟ್ ಹಾಕಿ ಒಳಗಡೆ ಹೋದೊಂದು ಬುಲೆಟ್ ಅಂದ್ಬಿಟ್ಟು ಅದು ನಮ್ಮ ತಂದೆ ಹೆಸರು ಉಳಿಸ್ಬೇಕು ಅಂತ ಒಳಗಡೆ ಹೋದವನು ನನ್ನ ನನ್ನ ಮಾತುಗಳು ಕೆಲವ್ರಿಗೆ ಹರ್ಟ್ ಮಾಡೋದು ಕೆಲವ್ರಿಗೆ ಬೇಜಾರು ಮಾಡೋದು ಕೆಲವ್ರಿಗೆ ಮನಸ್ಥಿತಿ ಹಾಳು ಮಾಡೋದು ಅದು ನನ್ನ ಸ್ವಭಾವ ಅಲ್ಲ ಇಲ್ಲ ಅಲ್ಲಿ ಯಾರು ನಾನು ನನ್ನ ಬೈದಿ ಪಾಪ ಅವ್ರು ಹೊರ್ಗಡೆ ಯಾರೋ ಫ್ಯಾಮಿಲಿ ಬೇಜಾರು ಮಾಡ್ಕೊಂಡು ನನ್ನ ಅದು ನನಗೆ ಬೇಕಾಗಿರಲಿಲ್ಲ ಅದಕ್ಕೆ ನಾನು ನಾನಾಗಿದ್ದೆ ಒಳಗಡೆ ಆ ಬ್ರ್ಯಾಂಡ್ ಹಂಗೆ ಉಳಿಸ್ಕೊಂಡು ಆಚೆ ಬಂದೆ ಖುಷಿ ಖುಷಿಯಾಗಿ ನನಗೆ ನನಗೆ ಅನಿಸಿಲ್ಲಪ್ಪ ನಾನು ಎಲ್ಲರ ಜೊತೆ ಇದ್ದಿದ್ದರಿಂದ ನನಗೇನು ನಂಗೆ ಅನಿಸಿಲ್ಲ ಆದರೆ ಜಾಸ್ತಿ ನಾವು ನಾನಾಗಲಿ ವಿನಯಿ ನಮೃತ ಸ್ನೇಹಿತ ತುಕಾಲಿ ಮತ್ತೆ ಮತ್ತು ಸಂತೋಷ್ ಅವರು ಎಲ್ಲರೂ ಒಂದೇ ಗಾಂಗಳ ಕುತ್ಕೊತಾಯಿದ್ವಿ ಅದಕ್ಕೆ ಗ್ಯಾಂಗು ಗ್ರೂಪು ಅಂತ ಅನಿಸ್ತಾಯಿತ್ತು ಅದು ಬಿಟ್ಟರೆ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ ನನಗೇನು ಆ ಥರ ಅನಿಸಿಲ್ಲ